ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಸುಮಾರು ದಿನದಿಂದ ನೀವು ಕೇಳ್ತಾ ಇದ್ದಿದ್ದು ಸೀಮಂತಕ್ಕೆ ಗೋಲ್ಡ್ ಶಾಪಿಂಗ್ ಮಾಡಿಲ್ವಾ ಮಾಡಿಲ್ವಾ ಅಂತ. ಸೊ ಸೀಮಂತಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಏನು ಗೋಲ್ಡ್ ಅಂತ ಏನು ತೆಗ್ದಿಲ್ಲ. ಸೊ ಜಸ್ಟ್ ಒಂದು ರಿಂಗ್ ತಗೊಳ್ಳೋಕ್ಕೆ ಬಂದಿದ್ದೀವಿ. ಹಾಗೆ ಇವಾಗಲೇ ಹೇಳ್ತಾ ಇದ್ದೀನಿ, ಇದು ಸ್ವಲ್ಪ ಹಳೆ ವಿಡಿಯೋ, ಒಂದು 20 ಡೇಸ್ ಹಳೆ ವಿಡಿಯೋ ಅಂತಲೇ ಹೇಳ್ಬೋದು. ನಾನೇನು ಅಟ್ಯಾಚ್ ಮಾಡೋಕ್ಕೆ ಹೋಗಿರಲಿಲ್ಲ, ಬಟ್ ನೀವೆಲ್ಲ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಹಾಕಿದ್ದೀನಿ. ನಂದು ಹಳೇದೊಂದು ರಿಂಗ್ ಇತ್ತು, ಒಂದು 2.5 ಗ್ರಾಮ್ ಏನೋ ಇತ್ತದು. ಸೊ ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ದಪ್ಪದ್ದು ಡೈಲಿ ಯೂಸ್ಗೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ, ನಾನು ಅಮ್ಮ ಬಂದಿದ್ವಿ. ಸೊ ಪ್ರತಿ ವರ್ಷ ನನ್ನ ಬರ್ತ್ಡೇಗೆ ಅಮ್ಮ ಏನಾದರೂ ಒಂದು ಗೋಲ್ಡ್ ಸಣ್ಣದಾದರೂ ಒಂದು 2-3 ಗ್ರಾಮಿಂದಾದರೂ ಕೊಟ್ಟೆ ಕೊಡ್ತಾರೆ. ಸೊ ಈ ಸಲ ಸೀಮಂತ ಇದೆಲ್ಲ, ಆವಾಗ ನೀನು ತೊಗೊಳಂತೆ ಅಂತ ಹೇಳ್ತಾಯಿದ್ರು. ಸೊ ಅದೇ ಟೈಮ್ಗೆ ಬಂದಿದ್ವಿ. ಸೊ ಅದಕ್ಕೋಸ್ಕರ ಒಂದು ರಿಂಗ್ ತೊಗೊಂಡೆ, ನಾನು ಆಮೇಲೆ ತೋರಿಸ್ತೀನಿ. ಮತ್ತು ಸೀಮಂತಕ್ಕೆ ಅಂತ ಬಂದರೆ, ಸೊ ದೀಪನು ಹೇಳಿದ್ರು ಬೇಕಾದ್ರೆ 2-3 ಗ್ರಾಮಲ್ಲಿ ಯಾವುದಾದ್ರೂ ರಿಂಗ್ ತೊಗೊಳೋದಿದ್ರೆ ತಗೋ, ಏನಾದರೂ ಆ ಥರ ಶಾಸ್ತ್ರ ಇದೆ, ಗೋಲ್ಡ್ ತೊಗೊಳ್ಳೇಬೇಕು ಅನ್ನೋದಿತ್ತು ಅಂತ ಹೇಳಿದ್ರು. ಬಟ್ ಹಂಗೇನಾದರೂ ಇದ್ದೇ ಶಾಸ್ತ್ರ ಇದೆ, ಗೋಲ್ಡ್ ತೊಗೊಳ್ಳೇಬೇಕು ಮಾಡಿಸ್ಲೇಬೇಕು ಅಂತಿದೆ ಅಂತಿದ್ರೆ, ನಾನೊಂದು ಗೋಲ್ಡ್ದು ಮೂಗುತಿ ತೊಗೊತೀನಿ, ಮೂಗ್ಬಟ್ಟು ತೊಗೋತೀನಿ ಸಾಕು. ಸೊ ಗೋಲ್ಡ್ ಸವಸಕ್ಕೆ ಬೇಡ ಇವಾಗ ಹೋಗೋದು ಅಂತ. ಸಿಕ್ಕಾಬಟ್ಟೆ ಆಗಿತ್ತು, ಹಾಗೆ ಸಿಕ್ಕಾಬಟ್ಟೆ ಮೇಕಿಂಗ್ ಚಾರ್ಜಸ್ ಅನ್ನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಸುಮ್ಮನಾದ್ವಿ. ನೋಡಿ ಇಲ್ಲಿ ಗೋಲ್ಡ್ ಚೈನು, ಇದು ಆಲ್ಮೋಸ್ಟ್ ಫೈನಲ್ ಮಾಡಿದ್ವಿ ನಾವು. ನಂದೇನು ನೀವು ಗೋಲ್ಡ್ ಅದು ಹಳೇದು ಲಾಂಗ್ ಚೈನ್ ಇದೆಲ್ಲ, ಅದನ್ನು ಎಕ್ಸ್ಚೇಂಜ್ ಮಾಡಿಸೋಣ, ಇನ್ನೊಂದು 10 ಗ್ರಾಮ್ಸ್ ಜಾಸ್ತಿ ಹಾಕಿ ದೊಡ್ಡದು ತೊಗೊಳ್ಳೋಣ ಅಂತ ನಾನು ನಮ್ಮಮ್ಮ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದನ್ನು ನೋಡಿದ್ರೆ ತುಂಬಾ ನಮಗೆ ಅದು ವರ್ತ್ ಅನ್ನಿಸ್ಲಿಲ್ಲ, ನಮಗೆ ತುಂಬ ದೊಡ್ಡ ಲಾಸ್ ಅನ್ನಿಸ್ತು ಅದು ಎಕ್ಸ್ಚೇಂಜ್ ಮಾಡಿಸೋದು. ನೀವು ಕೂಡ ಏನಾದರೂ ಎಕ್ಸ್ಚೇಂಜ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಮಾಡಿಸ್ಬೇಡಿ, ಮಾಡಿಸಿದ್ರೆ ತುಂಬ ಲಾಸ್ ಆಗುತ್ತೆ. ಹೇಳ್ತೀನಿ ನಾನು ಇವಾಗ, ಹಾಗೆ ನಾನು ಯಾವ ರಿಂಗ್ ತೊಗೊಂಡೆ ಅಂತಲೂ ತೋರಿಸ್ತೀನಿ. ಸೊ ಎಸ್, ವೆಲ್ಕಮ್ ಬ್ಯಾಕ್ ಗೈಸ್. ನೋಡಿದ್ರಲ್ಲ, ಸೊ ನಾವು ಯಾಕೆ ಎಕ್ಸ್ಚೇಂಜ್ ಮಾಡಲಿಲ್ಲ ಅಂತ ಅಂದರೆ, ನಾವು ಅದು ಗೋಲ್ಡ್ ಚೈನಿಂದು ಅದು ಹೇಗೆ ಹೇಳಿದ್ರು ಅಂದರೆ, ನಮ್ಮದು ಬಂದು ಒಂದು 45 ಇದೆಲ್ಲ, ಅದು ಹಿಂದ್ಗಡೆ ಚೈನು ಅದೆಲ್ಲ ಸೇರಿ, ಮತ್ತು ಏನೋ ಇನ್ನೊಂದು ಟಕ್ಕೆಲ್ಲ ಹಾಕ್ಸಿದ್ವಿ, ಅದೆಲ್ಲ ಸೇರಿ ಅಷ್ಟು ಬಂತು ನಮ್ಮದು 45-46 ಗ್ರಾಮ್ಸು. ಸೊ ಅದಷ್ಟು ಬಂದಮೇಲೆ ನಾವು ನೋಡಿದಂಥದ್ದು ಬಂದು 47-50 ಗ್ರಾಮ್ಸ್ ಒಳಗೆ ಇತ್ತು. ಸೊ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಾನು ಚೈನ್ ತೋರಿಸಿದ್ನಲ್ಲ ನಿಮಗದು. ಸೊ ಮೇಕಿಂಗ್ ಚಾರ್ಜಸ್ ಹೆಂಗಿರುತ್ತೆ ಅಂದರೆ, ಅವ್ರದ್ದು ಲೈಕ್ 10 ಗ್ರಾಮ್ ನೀವು ಚಿನ್ನ ತೊಗೊಳ್ತಾ ಇದ್ದೀರಾ ಅಂದರೆ 2 ಗ್ರಾಮ್ಸು ನೀವು ಮೇಕಿಂಗ್ ಚಾರ್ಜಸ್ ಇರುತ್ತಲ್ಲ ಅದನ್ನು ಕೊಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ 20 ಗ್ರಾಮಿಂದು ನೀವು ಚೈನ್ ತೊಗೊಳ್ತಿದ್ದೀರಾ ಅಂದರೆ 4 ಗ್ರಾಮ್ಸ್ ಆಗೋಷ್ಟು ನೀವು 4 ಗ್ರಾಮ್ಸಿಗೆ ಏನು ನೀವು ದುಡ್ಡು ಕೊಡ್ತಿರಲ್ಲ, 4 ಗ್ರಾಮ್ಸಿಂದ ಏನಿರುತ್ತೆ ಕಾಸ್ಟು ಅಷ್ಟು ಮೇಕಿಂಗ್ ಚಾರ್ಜಸ್ ಅಂತ ಹಾಕ್ತಾರಂತೆ. ಸೊ ಆ್ಯಂಟಿಕ್ ಪೀಸು ಈ ರೀತಿ ತೊಗೊತೀರಾ ಅಂದರೆ ಅದಕ್ಕೆ ಆ ರೀತಿ 916 ಈ ರೀತಿ ಹೋಗ್ತೀರಾ ಗೋಲ್ಡಿಗೆ ಅಂದರೆ ಆ ರೀತಿ ಹಾಕ್ತಾರಂತೆ. ಸೊ ನಾವು ನೋಡಿದ್ದು ಹತ್ತಿರ 50 ಗ್ರಾಮ್ಸ್ದು. 50 ಗ್ರಾಮ್ಸ್ಗೆ ನೀವೇ ಲೆಕ್ಕ ಹಾಕಿ, 10 ಗ್ರಾಮ್ಸ್ ಆಗೋಷ್ಟು ನಮಗೆ ಮೇಕಿಂಗ್ ಚಾರ್ಜಸ್, ಲೈಕ್ 50 ಗ್ರಾಮ್ಸ್ಗೆ ಒಂದು 50,000 ಮೇಕಿಂಗ್ ಚಾರ್ಜಸ್ ಇರುತ್ತೆ. ಸೊ ಆ್ಯಂಟಿಕ್ ಪೀಸು ನೀವು ಈ ರೀತಿ ಎಲ್ಲ ಮಾಡಿಸ್ಕೋತೀರಾ ಅಂದರೆ ಈ ರೀತಿ ಇರುತ್ತಂತೆ ಮೇಕಿಂಗ್ ಚಾರ್ಜಸ್ಸು. ಆಮೇಲೆ ಎಕ್ಸ್ಟ್ರಾ ಏನಂತ ಅಂದರೆ, ಅದರಲ್ಲಿ ಇದಿರುತ್ತಲ್ಲ ಮಣಿಗಳು ಅದೆಲ್ಲ ಇರುತ್ತಲ್ಲ ಅದಕ್ಕೆ ಎಕ್ಸ್ಟ್ರಾ ಅಂತೆ. ಸೊ ಆ ರೀತಿ ನಮಗೆ ಅದು ತುಂಬ ಯಾಕೋ ಅವತ್ತು ವರ್ತ್ ಅನಿಸ್ಲಿಲ್ಲ, ಅದು ನಾವು ಚಿನ್ನ ಹಾಕಿ ತೊಗೊಳೋದಲ್ವಾ, ಸೊ ವರ್ತ್ ಅನಿಸ್ಲಿಲ್ಲ. ಸೊ ಎಕ್ಸ್ಟ್ರಾ ಸುಮ್ಮನೆ ನಾವು 10 ಗ್ರಾಮಿಂದು ಕೊಡ್ತಾ ಇದ್ದೀವಿ ಅಂತೇನೋ ಅನ್ನಿಸ್ತು ನನಗೆ. ಅದಕ್ಕೆ ಬೇಡಪ್ಪ, ಎಕ್ಸ್ಟೆಂಡ್ ಮಾಡಿಸ್ಕೊಳೋದು ಬೇಡ, ಬೇಕಾದ್ರೆ ಇದೇ ಚಿನ್ನ ಇಟ್ಕೊಂಡು ಇನ್ನು 10 ಗ್ರಾಮಿಂದು ಏನು ನಾವು ಸುಮ್ಮನೆ ಮೇಕಿಂಗ್ ಚಾರ್ಜಸ್ ಅಂತ ಕೊಡ್ತೀವಿ, ಅದೇ 10 ಗ್ರಾಮಿಂದ ದುಡ್ಡು ಕೊಡ್ತೀವಲ್ವಾ, ಅದೇ 10 ಗ್ರಾಮ್ ಚಿನ್ನನೇ ಬರುತ್ತೆ ನಮಗೆ ಅಂತ ನಾವು ಅದನ್ನು ತೊಗೊಳ್ಳಿಲ್ಲ, ಸ್ಟಾಪ್ ಮಾಡಿಬಿಟ್ವಿ. ಸೊ ನಾನು ಅಂದ್ಕೊಂಡೆ ಒಂದು ಸ್ವಲ್ಪ ಏನೋ ಇದಾಗುತ್ತೆ, ಮೇಕಿಂಗ್ ಚಾರ್ಜಸ್ ಈ ರೇಂಜ್ಗೆಲ್ಲ ಹಾಕ್ತಾರೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ಆಮೇಲೆ ತುಂಬಾ ರೇಟು ಜಾಸ್ತಿ ಆಗಿದೆ ಇವಾಗ, 5 ಮೇಲ್ 5.5 ಮೇಲ್ ಇದೆ, ಅಪ್ ಟು 6 ಇದೆ. ಅದಕ್ಕೆ ಬೇಡಪ್ಪ ಏನು ಅಂತ, ನಮ್ದು ಅದಕ್ಕೋಸ್ಕರನೇ ಏನು ಪ್ಲ್ಯಾನ್ಸ್ ಇಲ್ಲ. ಸೊ ಸುಮ್ಮನೆ ಇವಾಗ ಒಂದು ರಿಂಗ್ ತೊಗೊಂಡು ಬರೋಕ್ಕೆ ಹೋಗ್ತೀವಿ ಒಂದು 4-5 ಗ್ರಾಮ್ಸಿಂದು ಅಂದರೆ 30-35,000 ಇಟ್ಬಿಡ್ಬೇಕು. ಮೇಕಿಂಗ್ ಚಾರ್ಜಸ್ಸು ಹಂಗೆ ಇದೆ, ಯಾಕೆಂದರೆ ಆಬ್ವಿಯಸ್ಲಿ ಇವಾಗೆಲ್ಲ 916ಗೆ ಹೋಗೋದು, ಯಾರು 18K ಆ ಥರ ತೊಗೊಳಲ್ಲ. 18K ಎಲ್ಲ ತೊಗೊತಾರೆ ಅಂದರೆ ಅದು ಡೈಮಂಡ್ಸಿಗೆ ಹೋಗ್ತಾರಲ್ಲ ಅವರು. ಸೊ ಇದೆಲ್ಲ ನೋಡಿದ್ರೆ ನಿಜ ಡೈಮಂಡ್ಸೇ ತೊಗೋಬೋದು ಅನಿಸುತ್ತೆ. ಅದಕ್ಕೋಸ್ಕರ ನಾವು ಏನು ಅಲ್ಲಿ ಅವತ್ತು ಏನು ತೊಗೊಳ್ದೆ ಹಾಗೆ ಬಂದ್ವಿ.
ನಾನು ಯಾವ ರಿಂಗ್ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಸೊ ನೋಡಿ, ನಾನು ತೊಗೊಂಡಿರೋ ರಿಂಗು ಇದು ಕಾಣಿಸ್ತಾ ಇದೆಯಾ? ಈ ಥರ ಸಿಂಪಲಾಗೆ ಒಂದು ರಿಂಗ್ ತೊಗೊಂಡೆ. ಇದು ಬಂದು 4 ಗ್ರಾಮ್ಸ್ಗೆ ಒಂದು 100 ಮಿಲಿ ಏನೋ ಕಮ್ಮಿ ಇದೆ. ಸೊ 100 ಮಿಲಿನೋ 50 ಮಿಲಿ ಕಮ್ಮಿ ಇದೆ ಅಷ್ಟೇ. ಸೊ ನಂದು ಹಾಕಿ ಇದ್ರ ಮೇಲೆ ನಾವು ಅದತ್ರ 12,000 ಏನೋ ಪೇ ಮಾಡಿದ್ವಿ. ಸೊ ನಂದು 2.5 ಗ್ರಾಮ್ ಇತ್ತು, ಇದು 3.75 ಮೇಲೆ ಇದೆ, 3.9 ಏನೋ ಇದೆ, ಇದು 4 ಇಲ್ಲ. ಸೊ ಚೆನ್ನಾಗಿದೆ, ಡೈಲಿ ಯೂಸ್ಗೆ ಸಾಕಿದ್ದು ಅಂತ ಈ ಥರ ತೊಗೊಂಡಿದ್ದೀನಿ. ಚೆನ್ನಾಗಿದೆಯಾ? ನಾನು ದೀಪಾವಳಿದು ಪರ್ಟಿಕ್ಯುಲರಾಗಿ ಏನೋ ವ್ಲಾಗ್ನ ಮಾಡ್ತಾ ಇಲ್ಲ, ವೆರಿ ಸಿಂಪಲಾಗಿ ಮಾಡಿದ್ದು ಈ ಸಲ. ಯಾಕೆಂದರೆ ಮನೆ ಡೀಪ್ ಕ್ಲೀನಿಂಗ್ ಅಂತೆ ಅದು ಇದು ಕೆಲಸಗಳು ನಡೀತಾನೆ ಇದೆ, ಅದಕ್ಕೋಸ್ಕರ ಜಸ್ಟು ಸಿಂಪಲಾಗಿ ಎಲ್ಲ ಡೈಲಿ ಹೇಗೆ ಪೂಜೆ ಮಾಡ್ಕೋತೀವೋ ಆ ಥರ ಪೂಜೆ ಎಲ್ಲ ಮಾಡಿಕೊಂಡು ಈ ರೀತಿ ಗಣಪತಿಗಳನ್ನ ಮಾಡಿ ಇಡ್ತಾರೆ ಅಲ್ವಾ, ಸೊ ಅದನ್ನು ಕೂಡ ಮಾಡಿದ್ವಿ. ಬೆಳಗ್ಗೆ ಪೂಜೆ ಬೇಗನೆ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು ಹೊರಗೆ, ಅಲ್ಲಿ ಕೂಡ ಹೋಗಿದ್ವಿ. ಸೊ ನಿನ್ನೆ ನಾನು ಇದಕ್ಕೆ ಹೋಗಿದ್ದೆ, ನಿನ್ನೆ ಅಂದರೆ ಸಟರ್ಡೆ ಹೋಗಿದ್ದೆ ಸ್ಕ್ಯಾನಿಂಗಿಗೆ, ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನನಗೆ ಇಲ್ಲಿ ಸ್ಕ್ಯಾನಿಂಗ್ ಇತ್ತು, ಸೊ ಸ್ಕ್ಯಾನಿಂಗ್ಗೆ ಬಂದಿದೆ. ಹಾಗೆ ಇದು ಬಂದು ಜನರಲ್ ವಾರ್ಡ್, ಲೇಬರ್ ವಾರ್ಡ್ ಆಯಿತಾ. ಸೊ ಇಲ್ಲಿ ಒಂದು 5 to 8 ಮೆಂಬರ್ಸ್ ಮಲ್ಕೋಬೋದು ಅನ್ಸುತ್ತೆ, ಅಂದರೆ ಅಷ್ಟು ಬೆಡ್ಸ್ ಇದೆ. ಸೊ ಇದು ಜನರಲ್ ವಾರ್ಡ್ ಅಲ್ವಾ, ಸೊ ಇಲ್ಲೂ ಕೂಡ AC ಇತ್ತು, ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾವು ಇನ್ನು ಯಾವುದು ಅಂತ ಫಿಕ್ಸ್ ಮಾಡ್ಕೊಂಡಿಲ್ಲ, ಸೊ ದಟ್ ನೋಡೋಣ ಮುಂದೆ ನೆಕ್ಸ್ಟ್ ಹೋದಾಗ ಬುಕ್ ಮಾಡ್ಕೋಬೇಕು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ, ಸ್ಕ್ಯಾನಿಂಗ್ ಎಲ್ಲ ಆಯಿತು. ಸೊ ಅಲ್ಲೇನು ಜಾಸ್ತಿ ವಿಡಿಯೋ ಮಾಡ್ಕೊಡೋಕ್ಕಾಗಲ್ಲ ಆಯಿತಾ, ತುಂಬ ಜನ ಇರ್ತಾರೆ ಅಲ್ವಾ, ಸೊ ವಿಡಿಯೋ ಏನು ಜಾಸ್ತಿ ಮಾಡ್ಕೊಡೋಕ್ಕಾಗಲ್ಲ. ಆಮೇಲೆ ಇವತ್ತು ಒಂದು ಬೇಗನೆ ಆಯಿತು, ಫಸ್ಟ್ ಟೈಮ್ ನಮ್ದು ಬೇಗ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ನಾನು ದೋಸೆ ಡಾಕ್ಟರ್ಗೆ ಇವತ್ತು ಅದು ಯಾವುದು ಇದಿರಲಿಲ್ಲ, ಅವರಿಗೆ ಆಪ್ರೇಷನ್ ಅಂದರೆ OT ಇರಲಿಲ್ಲ, ಸೊ ಅದಕ್ಕೋಸ್ಕರ ಬೇಗ ಬೇಗ ಆಯಿತು. ಡಾಕ್ಟರ್ ನಮಗೆ ಹೇಳಿರ್ತಾರೆ, ಅಂದರೆ ದೀಪುಗೆ ಸ್ವಲ್ಪ ಪರಿಚಯ ಇರೋದ್ರಿಂದ ಫೋನಲ್ಲಿ ಹೇಳ್ತಾರೆ ಈ ಥರ ಇಷ್ಟೊತ್ತಿಗೆ ಬನ್ನಿ, ನಾನು ಫ್ರೀ ಇರ್ತೀನಿ ಅಂತ. ಸೊ ಹೋಗಿದ್ವಿ, ಡಾಕ್ಟರು ಹಾಗೆ ಸ್ಕ್ಯಾನ್ ಮಾಡಿದ್ದಾರೆ ನನಗೆ. ಸೊ ಅಫಿಷಿಯಲ್ ಸ್ಕ್ಯಾನ್ ಅಲ್ಲ, ಅಫಿಷಿಯಲ್ ಸ್ಕ್ಯಾನ್ ಆದರೆ ರೇಡಿಯೋಲಜಿಸ್ಟ್ ಎಲ್ಲ ಇರ್ತಾರಲ್ಲ ಅವ್ರು ಮಾಡ್ತಾರೆ, ಸೊ ದಟ್ ನಮಗೆ ಕ್ಲೀನಾಗೆ ಒಂದು ರಿಪೋರ್ಟ್ ಸಿಗುತ್ತೆ ಆ ರೀತಿ ಸಿಗುತ್ತೆ. ಬಟ್ ಇದು ನಮಗೆ ಏನು ನೋಡ್ತಾರಲ್ಲ ಅವರೇ ಹಾಗೆ ಎಕ್ಸಾಮಿನ್ ಮಾಡ್ತಾರೆ ಅಷ್ಟೇ. ಮೇಲೆ ಎಲ್ಲಾದರೂ ತೋರಿಸಿದ್ರು, ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಕೇಳಲಿಲ್ಲ ನಾನು. ಸೊ ಹಾರ್ಟ್ ಬೀಟ್ದು ಇದನ್ನ ನಾಯ್ಸ್ ಅಂದರೆ ಸೌಂಡ್ ಬರುತ್ತಲ್ಲ ಅದನ್ನು ಕೇಳಿಸ್ಕೊಂಡ್ವಿ. ಆಮೇಲೆ ದೀಪಗೂ ಒಳಗೆ ಕರೆದು ತೋರಿಸಿದ್ರು, ಬೇಬಿ ಫೇಸ್ ಹಿಂಗಿದೆ ನೋಡಿ, ಕಣ್ಣು ಮೂಗು ಅಂತ ಎಲ್ಲ ತೋರಿಸಿದ್ರು. ಸೊ ನಂಗೂ ತೋರಿಸಿದ್ರು, ನಂಗೆ ಅರ್ಥನೇ ಆಗ್ತಿಲ್ಲ ಅದು ನೋಡಿ ಇದು ಕಣ್ಣು ಮೂಗು ಅಂತ. ಸೊ ಅರ್ಥ ಆಗಲಿಲ್ಲ. ಸೊ 15 ಡೇಸ್ ಬಿಟ್ಟು ನಮಗೆ ಇನ್ನೊಂದು ಚೆಕಪ್ಪಿಗೆ ಹೇಳಿದ್ದಾರೆ, ಆವಾಗ ಅಫಿಷಿಯಲ್ ಸ್ಕ್ಯಾನ್ ಮಾಡಿ ನಾರ್ಮಲ್ ಡೆಲಿವರಿ ಸಾಧ್ಯತೆ ಇದೆಯಾ ಏನು ಅಂತೆಲ್ಲ ಹೇಳ್ತಾರಂತೆ. ಸೊ 15 ಡೇಸ್ ಬಿಟ್ಟಾದ್ಮೇಲೆ ಇನ್ನೊಂದು ಸ್ಕ್ಯಾನಿಂಗ್ಗೆ ಬರ್ಕೊಟ್ಟಿದ್ದಾರೆ, ಅಂದರೆ ಅಫಿಷಿಯಲ್ ಸ್ಕ್ಯಾನಿಂಗ್ಗೆ ಬರ್ದಿದ್ದಾರೆ. ಸೊ ಅದರಲ್ಲಿ 3D ಮಾಡೋಕ್ಕೆ ಹೇಳ್ತೀನಿ, ಸೊ ದಟ್ ನೀವು 3D ಮಾಡಿಸ್ಕೊಳ್ಳಿ, ಫೇಸ್ ಎಲ್ಲ ಚೆನ್ನಾಗಿ ತೋರಿಸ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು 15 ಡೇಸ್ ಬಿಟ್ಟು ಹೋಗಬೇಕು, 15 ಡೇಸ್ ಆದಮೇಲೆ ಮತ್ತೆ 1 ವೀಕಿಗೆ ಇರುತ್ತಂತೆ. ಸೊ ಟೋಟಲ್ ನನ್ನ ಹತ್ರ ಇವಾಗ ಡಾಕ್ಟರ್ ಹೇಳಿದ್ದು ಒಂದು 37 ಡೇಸ್ 40 ಡೇಸ್ ಅಂದ್ಕೊಳ್ಳಿ ಅಷ್ಟೇ. ಸೊ ಅಷ್ಟರೊಳಗೆ ಬೇಬಿ ಆಗುತ್ತೆ. ಇಫ್ ಇನ್ ಕೇಸ್ ನಿಮಗೆ ವಾಟರ್ ಬ್ರೇಕ್ ಆಗಿ ಪಾಪು ಆದ್ರೂ ಆರಾಮಾಗಿ ಸರ್ವೈವ್ ಆಗುತ್ತೆ. ಸೊ ಇವಾಗ ಸದ್ಯಕ್ಕೆ ಪಾಪು ಬಂದುಬಿಟ್ಟು 2.4 kg ಏನೋ ಇದೆ, ಅಂದರೆ 2.5 kg ಒಂದು 100-150 ಗ್ರಾಮ್ ಕಮ್ಮಿ ಇದೆ. ಸೊ ಸಾಕು ಅಂದರು ಡಾಕ್ಟರು, ನಾನು ವೆಯ್ಟ್ ಕಮ್ಮಿ ಆಯ್ತೇನೋ ಅಂತ ಅಂದ್ಕೊಂಡೆ. ಇಲ್ಲ ಇನ್ನು ನಿಮಗೆ 1 ಮಂತ್ ಟೈಮ್ ಇರೋದ್ರಿಂದ 3 ಕ್ರಾಸ್ ಆಗಿಬಿಡ್ತೀರಾ, ಸಾಕು ಆರಾಮಾಗಿ ಇಷ್ಟೇ ಇರಲಿ, ಸೊ ದಟ್ ನಮಗೂ ಈಸಿ ನಿಮಗೂ ಈಸಿ ಅಂತ ಹೇಳ್ತಾ ಇದ್ರು. ಸೊ 2.7-2.8 ಇದ್ರೆ ಸಾಕು ಅಂತ ಹೇಳಿದ್ದಾರೆ. ಸೊ ಅಷ್ಟೇ ಗೈಸ್, ಈಗ ಆಯಿತು. ದೀಪು ಇಲ್ಲಿ ಇದನ್ನ ತರಕ್ಕೆ ಹೋಗಿದ್ದಾರೆ, ಊಟ ತರಕ್ಕೆ ಹೋಗಿದ್ದಾರೆ.
ನಾವಿಲ್ಲಿ ರೆಗ್ಯುಲರ್ ಆಗಿ ಒಬ್ಬರ ಹತ್ರ ತಗೊಂತೀವಿ. ಯಾಕೆ ಅಂತ ಅಂದ್ರೆ ಇವತ್ತು ಮನೇಲಿ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಂತಿದಾರೆ ಅಮ್ಮ ಡ್ಯಾಡಿ ಇಬ್ಬರೇ ಸೇರ್ಕೊಂಡು. ಸೊ ನಮಗೂ ಇವತ್ತು ಅಪಾಯಿಂಟ್ಮೆಂಟ್ ಇತ್ತಲ್ವಾ ಬೆಳಗ್ಗೆ ಎಲ್ಲ. ನಾನೇನಿಲ್ಲ, ಜಸ್ಟ್ ಕಿಚನ್ಗೆ ಅಡ್ಮಿಷನ್ ಇಂದ ತರಿಸಿದೀನಲ್ಲ ಅದನ್ನೆಲ್ಲ ಹೋಗಿ ಆರ್ಗನೈಸ್ ಮಾಡ್ಬೇಕಷ್ಟೇ. ಇವಾಗ ನನ್ನ ಕೈಯಲ್ಲಿ ಏನು ಜಾಸ್ತಿ ಕೆಲಸ ಅವಾಗಿಂದನು ಮಾಡಿಸಿಲ್ಲ. ಸೊ ಈಗ ಇನ್ನ ಸ್ವಲ್ಪ ಆರಾಮಾಗಿರೋಂತಾರೆ, ಯಾಕಂದ್ರೆ 9 ಮಂತ್ ಬೀಳತೀನಿ ನಾನು 3 ಡೇಸ್ ಹೋದ್ರೆ. ಸೊ ಅದಕ್ಕೆ ಅವರಿಬ್ರು ಮಾಡ್ಕೋತಾ ಇದಾರಲ್ಲ, ಮತ್ತೆ ಅಡುಗೆ ಎಲ್ಲ ಏನು ಬೇಡ, ನಾವೇ ತಗೊಂಡ್ಬರ್ತೀವಿ ಅಂತ ಹೇಳಿದ್ವಿ. ಸೊ ದೀಪು ಹೋಗಿದ್ದಾರೆ. ಎಷ್ಟು ಬೇಗ ಆಗೋಯ್ತು ಅಂತ ಅನಿಸ್ತಾ ಇದೆ ಅಂದ್ರೆ ಯಪ್ಪ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ದೀಪುನು ಅದೇ ಹೇಳ್ತಾ ಇದ್ರು, ಇನ್ನೊಂದು 30 ಡೇಸ್ ನೋಡು ಹೆಂಗೆ ಕಣ್ಮುಚ್ಚಿ ಕಣ್ಬಿಡೋ ಅಷ್ಟೊತ್ತಿಗೆ ಹೋಗ್ಬಿಡುತ್ತೆ ಅಂತ. ಗೊತ್ತಿಲ್ಲ ನಮ್ಮ ಪಾಪ ಯಾವಾಗ ಬರುತ್ತೆ ಏನು ಅಂತ ಎಲ್ಲ. ಸೊ ಹಿಂಗೆ ನೀವು ವ್ಲಾಗ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ನಿಮಗೆ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಸೊ ಇವಾಗೆಲ್ಲ ನೆಕ್ಸ್ಟು ಸೀಮಂತದ ವ್ಲಾಗು, ನಮ್ಮ ಅಣ್ಣನ ಮದುವೆ ವ್ಲಾಗು ಅದೆಲ್ಲ ಬರ್ತಾ ಹೋಗುತ್ತೆ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಗೊತ್ತಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ಸೊ ಬನ್ನಿ ಮನೆಗೆ ಹೋಗಿ ನಿಮಗೆ ಅಡುಗೆ ಮನೆಯೆಲ್ಲ ಹೇಗೆ ಕ್ಲೀನ್ ಆಗಿದೆ ಏನು ಅಂತೆಲ್ಲ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಇಲ್ಲಿ ನಮ್ಮಮ್ಮ ಮತ್ತು ನಾ ಆಗಲೇ ಹೇಳಿದ್ನಲ್ಲ ಡ್ಯಾಡಿ ಇಬ್ಬರು ಸೇರಿಕೊಂಡು ಕ್ಲೀನ್ ಮಾಡ್ತಿದ್ದಾರೆ. ಎಲ್ಲದೂ ಐಟಮ್ಸ್ ನಾನು ಮೇಲ್ಗಡೆ ಎಲ್ಲ ಇರ್ತಿ ನ್ಯೂಸ್ ಪೇಪರ್ ಇರಲಿಲ್ಲ ಅಂತ ಅವಾಗ ಪಾಂಪ್ಲೆಟ್ಸ್ಗಳನ್ನೆಲ್ಲ ಹಾಕಿದೆ, ಯಾಕಂದರೆ ಎಣ್ಣೆ ಜಿಡ್ಡಲ್ಲೋ ಕೂರುತ್ತೆ ಅಂತ. ಸೊ ಎಲ್ಲದೂ ಚೇಂಜ್ ಮಾಡ್ತಾ ಇದ್ದಾರೆ, ತೆಗ್ದು ಧೂಳೆಲ್ಲ ಹೊಡ್ಕೊತಾ ಇದ್ದೀವಿ. ಲೈಕ್ ದಟ್ ಹಬ್ಬಕ್ಕೂ ಆದಂಗೆ ಆಗುತ್ತೆ, ಇವಾಗ ಸಿಮಂತ್ನದ ಫಂಕ್ಷನ್ ಇರೋದ್ರಿಂದ ಅದಕ್ಕೂ ಡೀಪ್ ಕ್ಲೀನಿಂಗ್ ಆದಂಗೆ ಆಗುತ್ತೆ. ಈಗ ಒಂದ್ಸಲಿ ಡೀಪ್ ಕ್ಲೀನಿಂಗ್ ಮಾಡಿಕೊಂಡ್ರೆ ಇನ್ನೊಂದು 15-20 ಡೇಸ್ ಬಿಟ್ಟು ಮತ್ತೆ ಪಾಪ ಬರೋ ಟೈಮ್ಗೆ ಮತ್ತೆ ಇನ್ನೊಂದ್ಸತಿ ಡೀಪ್ ಕ್ಲೀನ್ ಮಾಡ್ಕೊಳಕ್ಕೆ ನಮಗೆ ಈಸಿ ಆಗುತ್ತೆ, ಒಂದೇ ಸಲ ಆದರೆ ಕಷ್ಟ ಆಗುತ್ತೆ ಅಂತ ಮಾಡ್ಕೋತಾ ಇದ್ದೀವಿ. ನಮ್ಮನೇಲೇನು ಜಾಸ್ತಿ ಐಟಮ್ಸ್ ಇಲ್ಲ ಇದ್ರದ್ದು. ಸೊ ಈ ಮನೆಗೆ ಬರಬೇಕಾದ್ರೆ ನನಗೆ ಯಾವ್ದು ಬೇಕು ಬೇಡ ಎಲ್ಲ ಇದು ಮಾಡಿಬಿಟ್ಟಿದ್ದೆ. ಸೊ ನೋಡಿ ಇಲ್ಲಿ ನಮ್ಮಮ್ಮ ಎಲ್ಲದೂ ಐಟಮ್ಸ್ ತೆಗೆದು ತೊಳೆದು ಮತ್ತೆ ಒಣಗಿಸಿದ್ರಲ್ಲ ಮತ್ತು ಅದಕ್ಕೇ ಹಾಕಿ ಜೋಡಿಸಿ ಇಡ್ತಾ ಇದ್ದಾರೆ, ಬಿಸಿಲಿತ್ತಲ್ವಾ, ಚೆನ್ನಾಗೆ ಒಣಗಿಸ್ಬಿಟ್ಟು. ಸೊ ನಾವು ಹಾಸ್ಪಿಟ್ಲಿಂದ ಹೋಗಿ ಬರೋಷ್ಟೊತ್ತಿಗೆ ಇಷ್ಟು ಕ್ಲೀನ್ ಮಾಡಿ ಇಟ್ಟಿದ್ರು ಪಾಪ. ನಮ್ಮ ಮನೆಗೆ ಕೇಳಿದ್ವಿ ಯಾರೋ ಒಬ್ಬರು ಹೆಲ್ಪರ್ ಬರ್ತೀನಿ ಅಂತ ಹೇಳಿದರು. ಆಮೇಲೆ ಅವರು ಕೊನೆ ಮೂಮೆಂಟಲ್ಲಿ ಇಲ್ಲ ಏನೋ ಕೆಲಸ ಬಂದುಬಿಡ್ತು ಅಂದರು. ಸೊ ದಟ್ ನಾವೆಲ್ಲ ತಕ್ಕೊಂಬಿಟ್ಟಿದ್ವಿ, ಅದಕ್ಕೋಸ್ಕರ ನಾವೇ ಎಷ್ಟು ಜನ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ನಿಧಾನಕ್ಕೆ ಒನ್ ಡೇ ಫುಲ್ ಅದಕ್ಕೆ ಹೋಯಿತು. ಸೊ ಆಮೇಲೆ ನಾನು ಸಂಜೆ ಆದಮೇಲೆ ನಮ್ಮಮ್ಮ ಎಲ್ಲ ವಾಶ್ ಮಾಡಿ ಒಣಗಿಸಿ ಇಟ್ಟಿದ್ರಲ್ವಾ, ಸೊ ಮೀಶೋದಿಂದ ತಂದಿದ್ನಲ್ಲ ಇದನ್ನು, ಅದಕ್ಕೆ ಎಲ್ಲ ಗ್ರಾಸರೀಸ್ ಹಾಕಿ ಎಲ್ಲ ಜೋಡಿಸಿ ಇಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ನಾನು ದೀಪು ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ, ಅದೇ ಅದು ಕೂಡ ಟೈಟ್ ಆಗ್ತಿದೆ ನನಗೆ ಇವಾಗ. ಸೊ ನೋಡಿ ಹ್ಯಾಂಡ್ ಹತ್ರ ಎಲ್ಲ ಫುಲ್ಲು ಟೈಟ್ ಲೂಸ್ ಲೂಸ್ ಇದೆ, ಉದ್ದಕ್ಕಿದೆ, ಬಾಡಿ ಮಾತ್ರ ಫುಲ್ಲು ಟೈಟಾಗಿ ಹೋಗಿತ್ತು. ಸೊ ಇದೇ ರೀತಿ ನಾನು ದೀಪುದೇ ಜಾಸ್ತಿ ಇವಾಗ ಕ್ಲಾತ್ನ ವೇರ್ ಮಾಡ್ತಾ ಇರೋದು, ಜಾಸ್ತಿ ಅದಕ್ಕೂ ಇನ್ನೂ ಇನ್ವೆಸ್ಟ್ ಮಾಡಿಲ್ಲ ನಾನು ನನ್ನ ಬಟ್ಟೆಗೆ ಅಂತ. ಸೊ ನೋಡಿ ಇವಾಗ ಎಲ್ಲದನ್ನು ಹಾಕಿ ಇಟ್ಕೋತಾ ಇದ್ದೀನಿ, ನಿಮಗೆ ತೋರಿಸಿದೆ ಆಲ್ರೆಡಿ ನಾನು ಈ ಬಾಕ್ಸ್ ಹೇಗಿದೆ ಅಂತ, ನೀವು ಆ ವ್ಲಾಗ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ. ನೋಡೋಣ ಇದರಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಮೀಶೋದಲ್ಲಿ ತೊಗೊಂಡಿದ್ದು, ಇದು ಬಂದು 6 ದೊಡ್ಡದು ಈ ಥರದ್ದು, ಇನ್ನು 6 ಚಿಕ್ಕ ಚಿಕ್ಕದು ಏನಂತಾರೆ ಬಾಕ್ಸ್ಗಳು ಒಂದೇ ಥರ ಇರೋದು. ನಾನು ಒಂದು 2 ಇಯರ್ಸ್ ಒನ್ಸ್ ಅಂತೂ ಬಾಕ್ಸ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಸೊ ನನಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಈ ಸಲಿನೂ ಈ ರೀತಿ ವೈಟ್ ಕಲರ್ ಬಾಕ್ಸ್ ನನಗೆ ಕಾಣಂಗಿರಬೇಕು, ಆವಾಗ ನೋಡೋಕ್ಕೆ ಇಷ್ಟ ಆಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ನಮ್ಮ ಅಡುಗೆ ಮನೆ ತುಂಬ ವೈಟ್ ಕಲರೇ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ ನಾನು ಇವಾಗೆಲ್ಲ ಹಾಕಿ ಇಟ್ಟಿದ್ದೀನಿ, ಈ ರೀತಿ ಕಾಣಿಸುತ್ತೆ. ಸೊ ಇನ್ನು ಗ್ರಾಸರೀಸ್ ತುಂಬ ಥರದಿದೆ, ಗ್ರಾಸರೀಸ್ ತಂದಿಲ್ಲ ನಾವು ಈ ಮಂತು, ಎಲ್ಲ ನಾವು ಸಾಂಬಾರು ಪುಡಿ ಎಲ್ಲ ಮಾಡಿ ಇಟ್ಕೋಬೇಕು, ಅದಕ್ಕೋಸ್ಕರ ಎಲ್ಲ ಖಾಲಿ ಖಾಲಿ ಹಾಗೆ ಇಟ್ಟಿದ್ದೀನಿ, ಹೊಸ ತಂದು ಹಾಕೋಣ ಅಂತ. ಸೊ ಎಷ್ಟಿತ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ನೋಡಿ, ಇದು ಕೂಡ ಮೀಶೋದಲ್ಲಿ ತರಿಸಿದ್ದೀವಿ, ತುಂಬ ಜನ ಕೇಳಿದ್ರಿ ಒಂದೇ ಕಂಪಾರ್ಟ್ಮೆಂಟಲ್ಲಿ 4 ಇಟ್ಕೊಳ್ಳೋದಾಯ್ತಾ, 4 ಐಟಮ್ಸು ಒಂದ್ಸಲಿಗೆ 1.5 kg ಇಡಿಸುತ್ತೆ ಇದು. ಸೊ ಆಯಿತಾ, 1.5 kg ಒಂದೊಂದು ಇದರಲ್ಲಿ ಬಾಕ್ಸಲ್ಲಿ 1.5 kg ಇಡಿಸುತ್ತೆ. ಸೊ ಒಂದೇ ಈ ಥರ ಒಗ್ಗರಣೆ ಹಾಕೋದು ಜಾಸ್ತಿ ಅಲ್ವಾ, ನಾವು ಇವಾಗ ಪಲ್ಯಗಳನ್ನ ಜಾಸ್ತಿ ಮಾಡ್ತೀವಲ್ವಾ. ಸೊ ನನಗೆ ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ ಪಲ್ಯಗಳಿಗಿದ್ರೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಚಿತ್ರಾನ್ನ ಅದು ಇದು ಮಾಡೋಕ್ಕೆ ಬೇಕಲ್ವಾ, ಸೊ ಅದಕ್ಕೆ ಒಗ್ಗರಣೆ ಹಾಕೋದೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಸೊ ಇನ್ನೊಂದರಲ್ಲಿ ನಾನು ಬರೀ ಪುಡಿಗಳನ್ನ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಏನಂದರೆ ಮೆಣಸಿನ ಪುಡಿ, ಜೀರಿಗೆ ಪುಡಿ ಮತ್ತು ಇನ್ನು ಬೇರೆ ಬೇರೆ ಗರಂ ಮಸಾಲೆ ಎಲ್ಲ ಒಂದರಲ್ಲಿ ಇಡೋಣ ಅಂತ. ಸೊ ನೋಡಿ ಸದ್ಯಕ್ಕೆ ಇಷ್ಟು ಇಟ್ಟಿದ್ದೀನಿ, ಇನ್ನು ತುಂಬ ಗ್ರಾಸರೀಸ್ ಹೊಸ ತೊಗೊಂಬಂದು ಇಡಬೇಕು. ಹೇಗೆ ಕಾಣ್ತಿದೆ ಹೇಳಿ.